ಇನ್ನು ಈ ಕೃಷ್ಣಾ ನದಿಯ ಪ್ರವಾಹದಿಂದಾಗಿ ಕಲ್ಲೋಳ ಗ್ರಾಮ ಜಲಾವೃತವಾಗ್ಬಿಟ್ಟಿದೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನಲ್ಲಿ ಬರತಕ್ಕಂಥ ಕಲ್ಲೋಳ ಗ್ರಾಮ ಇದು. ಕೃಷ್ಣಾ ನದಿ ನೀರು ನುಗ್ಗಿ ಕಲ್ಲೋಳ ಗ್ರಾಮದಲ್ಲಿ ಅವಾಂತರವೇ ಆಗ್ಬಿಟ್ಟಿದೆ. ಒಂಥರ ಸ್ವಿಮ್ಮಿಂಗ್ ಪೂಲ್ ಅಂತಾಗಿದೆ ಪ್ರೌಢಶಾಲೆಯ ಆವರಣ. ಹಾಗೆಯೇ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೂಡ ಕಂಟಕ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕಲ್ಲೋಳ ಅಂತಕ್ಕಂಥ ಗ್ರಾಮ. ಸಾಮಾನ್ಯವಾಗಿ ಪ್ರತಿ ಬಾರಿ ಈ ಥರ ಪ್ರವಾಹ ಬಂದಾಗಲೂ ಕೂಡ ಈ ಕಲ್ಲೋಳ ಗ್ರಾಮ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಕಾರಣ ಪ್ರವಾಹಕ್ಕೀಡಾಗುತ್ತೆ. ಊರಿಗೂರೇ ನೀರು, ಎಲ್ಲೂ ಬಿಟ್ಟಿಲ್ಲ, ದೇವಸ್ಥಾನನೂ ಬಿಟ್ಟಿಲ್ಲ, ಸ್ಕೂಲ್ನೂ ಬಿಟ್ಟಿಲ್ಲ. ಹಾಗಾಗಿ ನೋಡಿ, ಈ ಥರ ಇದ್ದಾಗ ಸಹಜವಾಗೇ ಮನೆಯೊಳಕ್ಕೆ ಅಂಗಡಿ ಒಳಕ್ಕೆಲ್ಲ ನೀರು ನುಗ್ಗಿಬಿಡುತ್ತೆ. ಒಂಥರ ಸ್ವಿಮ್ಮಿಂಗ್ ಪೂಲ್ ಥರ ಕಾಣ್ತಾ ಇದೆಯಂತೆ. ಈಗ ಅವ್ರ ಹೈಸ್ಕೂಲ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಹೈಸ್ಕೂಲ್ ಆವರಣ. ಇನ್ನು ಮಕ್ಕಳನ್ನ ಸ್ಕೂಲಿಗೆ ಬನ್ನಿ ಅಂದರೆ ಎಲ್ಲಿ ಬರ್ತಾರೆ, ಕ್ಲಾಸ್ ರೂಮ್ ಒಳಗಡೆ ಹೇಗೆ ಹೋಗ್ತಾರೆ, ಟೀಚರ್ಸ್ ಆದರೂ ಹೆಂಗೆ ಓಡಾಡ್ತಾರೆ, ಕಷ್ಟ. ಕೃಷ್ಣಾ ನದಿ 300,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ ನಾರಾಯಣಪುರ ಜಲಾಶಯದಿಂದ. 300,000 ಕ್ಯೂಸೆಕ್ ನೀರು, ತಮಾಷೆನ. 50,000 ಕ್ಯೂಸೆಕ್ ಬಿಟ್ಟರೇನೆ ಪ್ರವಾಹ ಬಂದ್ಬಿಡುತ್ತೆ, ಅದರಲ್ಲಿ 6 ಪಟ್ಟು 300,000. ಸಹಜವಾಗಿದೆಲ್ಲ ಎಕ್ಸ್ಪೆಕ್ಟೆಡ್. ಈಗ ಬೇರೆ ದಾರಿನೇ ಇಲ್ಲ, ಆ ಗ್ರಾಮಸ್ಥರೆಲ್ಲರನ್ನೂ ಕೂಡ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಬೇಕು ಪ್ರವಾಹ ತಗ್ಗೋ ತನಕ.